ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗಲ್ಲ, ಸಭಾಪತಿ ಹೊರಟ್ಟಿ. ರಾಜ್ಯದಲ್ಲಿ ರಾಜಕೀಯ ಏರುಪೇರು ವಿಚಾರವಾಗಿ ವಿಧಾನ ಪರಿಷತ್ತು ಸಭಾಪತಿ ಬಸವರಾಜ ಹೊರಟ್ಟಿ ಮಾತನಾಡಿದ್ದು, ರಾಜ್ಯದಲ್ಲಿ ಸಿಎಂ ಬದಲು ಆಗೋದಿಲ್ಲ ಎಂದಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಎಲ್ಲವೂ ಹಂಗೆ ಇರುತ್ತದೆ, ರಾಜಕಾರಣದಲ್ಲಿ ಹಂಗೆ ಹವ ಬಿಡುತ್ತಿರುತ್ತಾರೆ, ಸಿಎಂ ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ, ಇವರೇ ಸಿಎಂ ಇರುತ್ತಾರೆ ಎಂದು ಕೂಡ ಹೇಳಿದರು. ಇನ್ನು ಬಿಟ್ಕಾಯಿನ್ ವಿಚಾರಣೆ ನಡೆದಿದೆ, ತಪ್ಪಿಸ್ಥರು ಯಾರಿದ್ದಾರೆ ಅವರ ಮೇಲೆ ಕ್ರಮ ಆಗುತ್ತದೆ ಎಂದ ಹೊರಟ್ಟಿ. ಈ ಬಗ್ಗೆ ಸವಿಸ್ತಾರವಾದ ಚರ್ಚೆ ಆಗಲಿ ಎಂದರು. ಅದೇ ಬಿಟ್ಕಾಯಿನ್ ಅದು ಏನೈತೆ ಎನ್ಕ್ವೈರಿ ಮಾಡಾಕತ್ತಾರ, ತಪ್ಪಿತಸ್ಥರು ಯಾರ್ತಾರ ಅವ್ರ ಮೇಲೆ ಕ್ರಮ ತಗೊಳ್ಳಿ ಎನ್ಕ್ವೈರಿ ಮಾಡಿ, ಅವ್ರೇನೋ ಅನೇಕ ಜನ ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡ್ಬೇಕಂದಾರ, ಸವಿಸ್ತಾರವಾದಂಥ ರೀತಿ ಚರ್ಚೆ ಮಾಡಲಿ, ಮಾಡೋದಕ್ಕೆ ಏನಾದರೂ ತಪ್ಪಿತಸ್ಥರನ್ನ ಕ್ರಮ ತಗೊಳ್ಳಿ. ರಾಜಕಾರಣದಲ್ಲಿ ಬದಲಾವಣೆ ಆಗೋದಿಲ್ಲ, ಯಾಕಂದರೆ ಸಿಎಂ ಈಗ ಬಂದಿದ್ದಾರೆ, ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದ ಹೊರಟ್ಟಿ, ರಾಜ್ಯದಲ್ಲಿ ಯಾವಾಗ ಹಣಕಾಸಿನ ಡೆಫಿಸಿಟ್ ಬರುತ್ತದೆಯೋ ಆಗ ಉತ್ತರ ಕರ್ನಾಟಕದವರೇ ಸಿಎಂ ಆಗುತ್ತಾರೆ, ಏನು ಮಾಡಲಾರದಂತಹ ಪರಿಸ್ಥಿತಿಯಲ್ಲೇ ಈ ಕಡೆದವರು ಸಿಎಂ ಆಗ್ತಾರೆ. ಬೊಮ್ಮಾಯಿ ಬಹಳ ಕಷ್ಟ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ, ಅವರು ಇನ್ನಷ್ಟು ದಿನ ಮುಂದುವರಿಯಲಿ ಎಂಬುದು ನಮ್ಮ ಆಶಯ. ಸದನದಲ್ಲಿ ಧರಣಿ ಚಿರಾಟ ಬಂದ್ ಮಾಡಬೇಕಿದೆ ಎಂದ ಅವರು, ಈ ಬಗ್ಗೆ ನಾನು ಪುಸ್ತಕ ಮಾಡಿದ್ದೇನೆ, ಶಿಮ್ಲಾದಲ್ಲಿ ಆಲ್ ಇಂಡಿಯಾ ಸ್ಪೀಕರ್ಗಳ ಸಭೆ ಇದೆ, ಅಲ್ಲಿ ಈ ಪುಸ್ತಕ ಮಂಡಿಸಲಿದ್ದೇನೆ ಎಂದ ಅವರು, ಈಗ ಬರುತ್ತಿರುವ ಶಾಸಕರಿಗೆ ಸಮಾಜ ಜನ ಬಗ್ಗೆ ಕಾಳಜಿಯೇ ಇಲ್ಲ, ಕಾಳಜಿಯ ಕೆಲಸ ಮಾಡಬೇಕಾಗಿದೆ, ಅದನ್ನೇ ನಾನು ಅಜೆಂಡಾದಲ್ಲಿ ಸೇರಿಸಲಿದ್ದೇನೆ ಎಂದರು. ಅಲ್ಲ, ನನಗನಿಸಿದ ಮಟ್ಟಿಗೆ ನಾನು ರಾಜಕಾರಣ ಬದಲಾವಣೆ ಆಗೋಕ್ಕಿಲ್ಲ, ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಈಗ ಬಂದಾರ. ಇನ್ನೊಂದೇನು ನಿಮ್ಗೆ ಭಾಳ ಇಂಪಾರ್ಟೆಂಟ್ ಹೇಳ, ಇಂಪಾರ್ಟೆಂಟ್ ಹೇಳ್ದೆ, ಯಾವಾಗ ಕರ್ನಾಟಕದಾಗ ಹಣಕಾಸಿನ ಡೆಫಿಸಿಟ್ ಅದಲ್ಲ ಅವಾಗ ಈ ಕಡೆ ಅವ್ರು ಮುಖ್ಯಮಂತ್ರಿ ಆಕಾರ, ಏನು ಮಾಡಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ರಾಗ ಮುಖ್ಯಮಂತ್ರಿ ಆಕಾರವರು, ಅದಕ್ಕೆ ಅವರು ಭಾಳ ಕಷ್ಟ ಪರಿಸ್ಥಿತಿ ಆಗ ಮುಖ್ಯಮಂತ್ರಿ ಆಕಾರ, ಬಟ್ ಸಿನ್ಸಿಯರಿ ಮಾಡಾಕತ್ತಾರ, ಅವ್ರು ಇನ್ನೆರಡು ದಿವಸ ಮುಂದುವರಿಲ್ಲ ಅಂತ ನಮ್ದೆಲ್ಲ ಆಸೆ ಇದೇ. ಈಗ ನಾವು ನಾಳೆ ಶಿಮ್ಲಾಕ್ಕೆ ಆಲ್ ಇಂಡಿಯಾ ಪ್ರಿಸೈಡಿಂಗ್ ಆಫೀಸರ್ ಕಾನ್ಫರೆನ್ಸ್ ಹೊಂಟಿದ್ದೀನಿ, ಅಲ್ಲಿ ಒಂದು ಬುಕ್ ಸಬ್ಮಿಟ್ ಪೇಪರ್ ಸಬ್ಮಿಟ್ ಮಾಡತ್ತೀನ. ಈ ಸದನಗಳಲ್ಲಿ ಧರ್ನಾ ಕುಂತದ್ದು ಚೀರಾಡೋದು ಇಂಥವೆಲ್ಲ ಬಂದ್ ಮಾಡಬೇಕು ಅನ್ನೋಂಥದಕ್ಕೆ ನಾನೊಂದು ಲೇಖನ ಬರ್ಕೊಂಡಿನಿ, ನಾನು ಓದ್ತೀನಿ, ಪ್ರೆಸೆಂಟ್ ಮಾಡ್ತೀನಿ, ಮತ್ತು ನಾಳೆ ಆಲ್ ಇಂಡಿಯಾ ಸ್ಪೀಕರ್ ಸಭಾಪತಿ ಚೇರ್ಮನ್ ಇದೈತಲ್ಲ 17-18 ಮತ್ತು ಶಿಮ್ಲಾದಾಗ ಅಲ್ಲಿ ಇದನ್ನು ಮಾಡಿ ನಿಜ ನೀವು ಹೇಳಿದ್ರೆ ನಾನು 100ಕ್ಕೆ 100 ಒಪ್ತೀನಿ, 100ಕ್ಕೆ 100 ಒಪ್ತೀನಿ. ಈಗಿಂದ ಬರುವಂಥ ಶಾಸಕರಿಗೆ ಸಮಾಜದ ಬಗ್ಗೆ ಜನರ ಬಗ್ಗೆ ಕಾಳಜಿ ನೀಡುವಂಥ ಕೆಲಸವನ್ನು ಮಾಡಬೇಕಂತ ಅನೇಕ ಸಹಿ ನಮ್ಮ ಸದನದಲ್ಲಿ ನಾ ಭಾಳ ಕಟ್ಟುನಿಟ್ಟಾಗಿ ಅಜೆಂಡಾ ಮುಗಿಸ್ತೀನಿ, ಮತ್ತು ಅದನ್ನು ನಡೆಸಿಕೊಡುವಂಥ ಕೆಲಸವನ್ನು ಮಾಡ್ತೀನಿ. 9 ಲೈವ್ ನ್ಯೂಸ್, ಧಾರವಾಡ.